ಹಾಯ್ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಮಾತಾಡ್ತಾ ಇರೋದು. ನಾನು ಹಿಂದೆ ಒಂದಿನ ಒಂದು ವಿಡಿಯೋ ಹಾಕಿದ್ದೆ, ಕುರಿ ಪ್ರೆಗ್ನೆಂಟ್ ಆಗಿರೋದನ್ನ ಯೂರಿನಲ್ಲಿ ಹೇಗೆ ಚೆಕ್ ಮಾಡೋದು ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನಿಮಗೆ ಎಲ್ಲೋ ಬೋಲಲ್ಲಿರೋದ್ರಿಂದ ಸರಿಯಾಗಿ ಅದರಲ್ಲಿ ಕಾಣ್ತಾ ಇಲ್ಲ, ಎಲ್ಲೋ ಬೋಲ್ ಆಗಿರೋದ್ರಿಂದ ಅಲ್ಲಿ ಸರ್ಕಲ್ಸ್ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು. ತುಂಬ ಜನ ಕಮೆಂಟ್ ಮಾಡಿದರು. ವಿಡಿಯೋನು ತುಂಬ ಇದಾಗಿ ಓಡ್ತಾ ಇದೆ, ಒಳ್ಳೆ ವ್ಯೂಸ್ ಬರ್ತಾ ಇದೆ. ಬಟ್ ಅದನ್ನು ಎಲ್ಲರಿಗೂ ಕ್ಲಾರಿಟಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ನಾನು ಅದನ್ನು ತಿರ್ಗಾ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಕ್ಲೀನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ಇವಾಗಲೂ ಕೂಡ ನಾನು ಹಿಡ್ದಿದ್ದೀನಿ. ನಮ್ಮ ಮರಿಗಳು ಇವಾಗ ಒಂದು ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆಗಿರೋದಕ್ಕೆ ಅದನ್ನು ನಾನು ಇವಾಗ ಕನ್ಫರ್ಮ್ ಆಗಿ ತೋರಿಸ್ತೀನಿ. ಈಗ ಸ್ಟೀಲ್ ಬೌಲ್ನಲ್ಲಿ ನಾನು ಲೋಟದಲ್ಲಿ ನಾನು ಯೂರಿನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸ್ಟರ್ಡ್ ಆಯಿಲ್ನ ನಾನು ಹಾಕಬೇಕು ಅಂತ ಹೇಳಿದ್ದೆ. ಇದು ಮಸ್ಟರ್ಡ್ ಆಯಿಲ್ನ ಒಂದು ಕಡ್ಡಿಯಲ್ಲಿ ಹಾಕಬೇಕು, ಅದು ಒಂದು ಡ್ರಾಪ್ನ ಹಾಕಬೇಕು. ಸ್ಟೀಲ್ ಆದರೆ ನೀಟಾಗೂ ಕಾಣುತ್ತೆ ನಿಮಗೆ. ಹತ್ರ ಕಿಡಿಯಮ್ಮ, ಆಮೇಲೆ ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ಸ್ವಲ್ಪ ದೂರ ಕಾಣೋದಿಲ್ಲ. ನೋಡಿ, ಇದರಲ್ಲಿ ನನಗಾಗಲೇ ರಿಸಲ್ಟ್ ಗೊತ್ತಾಗ್ತಾ ಇದೆ. ಏನು ಅಂತಂದರೆ, ಈಗ ನೋಡಿ, ಯಾವುದು ಇಲ್ಲಿ ಹಾಕಿದ ತಕ್ಷಣ ಅದು ಫುಲ್ಲು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಕ್ಸ್ಪ್ಯಾಂಡ್ ಆಗಿ ಅಗಲಾಗಿ ಅದೇನಾಗುತ್ತೆ, ವಾಟರ್ಗೆ ನೀಲಿ ಹಾಕಿದ್ರೆ ಹೇಗೆ ಮಿಂಗಲ್ ಆಗುತ್ತೆ, ಹಾಗೆ ಇದನ್ನು ಬೇಗ ಇನ್ನೊಂದು 2 ಮಿನಿಟ್ಸಲ್ಲಿ ಫುಲ್ಲು ಕಲ್ಲರೇ ಗೊತ್ತಾಗಲ್ಲ, ಆ ಥರ ಮಿಕ್ಸ್ ಆಗ್ಬಿಡ್ತದೆ. ಇದರಲ್ಲಿ ಆಗಲ್ಲ, ಇದರಲ್ಲಿ ನಾವೇನು ಡ್ರಾಪ್ ಹಾಕಿರ್ತೀವಿ ಆ ಡ್ರಾಪ್ ಹಂಗೇ ತೇಲ್ತಾ ಇರುತ್ತೆ, ಹಾಗೇ ಅದು ಮಿಂಗಲ್ ಆಗಲ್ಲ. ಅದು ಯೂರಿನಲ್ಲಿ ಕರೆಕ್ಟಾಗಿ ಡ್ರಾಪ್ ಗೊತ್ತಾಗ್ತಾ ಇರುತ್ತೆ ಸೆಂಟ್ರಲ್ಲಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಎರಡರಲ್ಲೂ. ನೋಡಿ ವೀಕ್ಷೆ, ಇದು ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿರೋದು, ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿರೋದು. ಈ ಥರ ಡ್ರಾಪು ರೌಂಡಾಗೇ ಇರುತ್ತೆ, ಆ ಥರ ಡ್ರಾಪು ರೌಂಡಾಗಿರುತ್ತೆ, ಮಿಂಗಲ್ ಆಗಲ್ಲ. ಸೈಡಲ್ಲೋಗಿ ನಿಂತ್ಕೊಳ್ಳುತ್ತೆ ಅಷ್ಟೇ, ಅದು ಮಿಂಗಲ್ ಆಗಲ್ಲ. ಇದು ನೋಡಿ, ಇದಕ್ಕೂ 4 and 5 ಡ್ರಾಪ್ ಹಾಕಿದ್ದೀನಿ, ಇದೆಲ್ಲ ಮಿಂಗಲ್ ಆಗಿಬಿಟ್ಟಿದೆ. ಅಂದರೆ ಫುಲ್ಲು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಯೂರಿನ್ಗೆ, ಅದರಲ್ಲಿ ನಿಲ್ಲಲ್ಲ. ಈಗ ನೋಡಿ, ಒಂದು ಸ್ವಲ್ಪನೂ ಡ್ರಾಪ್ ಇಲ್ಲ, ಎಲ್ಲ ಮಿಂಗಲ್ ಆಗಿಬಿಟ್ಟಿದೆ. ಹಾಕಿದ ಒಂದು 2 ಮಿನಿಟ್ಸ್ಗೆನೆ ನೋಡಿದ್ರೆ ವೀಕ್ಷಕರೆ, ಈ ಥರ ನೀವು ನೀಟಾಗಿ ನಿಧಾನಕ್ಕೆ ಮೇಕ್ ಮಾಡಿ. ಆಮೇಲೆ ಇನ್ನೊಂದು, ನೀವು ಯಾವಾಗಲೇ ಆದ್ರೂ ಯೂರಿನ್ನ ನೀವು ಕಲೆಕ್ಟ್ ಮಾಡಬೇಕು ಅಂದರೆ ಬೆಳಗಿನ ಜಾವ 6 to 7 ಗಂಟೆ ಒಳಗಡೆ ಫಸ್ಟ್ ಯೂರಿನ್ನೇ ಕಲೆಕ್ಟ್ ಮಾಡಬೇಕು. ಫಸ್ಟ್ ಯೂರಿನ್ ಕಲೆಕ್ಟ್ ಮಾಡ್ತಾರೆ, ನಿಮ್ಗೆ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ. ಅದೊಂದು ನನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೂ 4-5 ಜನಕ್ಕೆ ತಿಳಿಲಿ. ಕೆಲವ್ರಿಗೆ ಗೊತ್ತಿರಲ್ಲ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಇದು ಕನ್ಫರ್ಮ್ ಆದಮೇಲೆ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸಿ, ನಿಮಗೆ 100% ರಿಸಲ್ಟ್ ಬರುತ್ತೆ. ಸ್ಕ್ಯಾನಿಂಗ್ದು ಎಲ್ಲ ಕಡೆ ಇರಲ್ಲ, ಕೆಲವೊಂದೊಂದು ಕಡೆ ಮಾತ್ರ ಇರುತ್ತೆ. ಆದಷ್ಟು ನೀವು ಇದನ್ನು ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ವಿಡಿಯೋಗಳಿಗೆ ವೆಯ್ಟ್ ಮಾಡಿ. ನಾನು ತುಂಬ ಇನ್ಮೇಲೆ ತುಂಬ ನ್ಯೂಮರಾಜಿ ಮತ್ತು ಅಸ್ಟ್ರಾಲಜಿನ ವಿಡಿಯೋಗಳನ್ನ ಹಾಕ್ತೀನಿ ಇನ್ಮೇಲೆ. ಅದಕ್ಕೂ ನೀವು ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರ್ತದೆ, ನೀವು ನೋಡ್ಬೋದು.